ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಸ್ಪರ್ಧಾ ದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, BCIL ನ ವತಿಯಿಂದ ಹೆಚ್ಚು ಕಡಿಮೆ 1500 ಸ್ಕಿಲ್ಡ್ ಅಂಡ್ ಅನ್ಸ್ಕಿಲ್ಡ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗಿದೆ. 8ನೇ ತರಗತಿ, 10ನೇ ತರಗತಿ ಮತ್ತು ITI ಅನ್ನು ಮುಗಿಸಿರ್ತಕ್ಕಂಥವರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಸೊ ಇದರ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಅನ್ನು ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ಮುಂದಿನ ವಿಡಿಯೋಗಳು ಸಿಗುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯ್ನ್ ಆಗಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವಾಗಲೂ ಇರುತ್ತೆ. ಸ್ನೇಹಿತರೆ, BCIL ಅಂತಂದರೆ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ಒಂದು ಮಿನಿರತ್ನ ಸ್ಟೇಟಸನ್ನು ಹೊಂದಿರತಕ್ಕಂತಹ ಕೇಂದ್ರ ಸರ್ಕಾರದ ಒಂದು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಆಗಿರ್ತಕ್ಕಂಥದ್ದು ಇದು. ಸ್ನೇಹಿತರೆ, ಇದರ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ಸ್ಕಿಲ್ಡ್ ಆ್ಯಂಡ್ ಅನ್ಸ್ಕಿಲ್ಡ್ ಹುದ್ದೆಗಳು ಇರುತ್ತೆ. ಇದರ ಬಗ್ಗೆ ತರಬೇತಿಯನ್ನು ಮೊದಲು ಕೊಡ್ತಾರೆ. ಕೆಲವೊಂದಕ್ಕೆ ಅದು 7 ದಿನ ಮತ್ತು 15 ದಿನಗಳ ಕಾಲ ತರಬೇತಿ ಇರುತ್ತೆ. ಸೊ ಈ ಒಂದು ತರಬೇತಿಯನ್ನು ತೆಗೆದುಕೊಳ್ಬೇಕು. ತರಬೇತಿಯನ್ನು ತೆಗೆದುಕೊಂಡು ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಾಗುತ್ತೆ. ಆ ಪರೀಕ್ಷೆಯನ್ನು ಅಟೆಂಡ್ ಮಾಡಿ ಕನಿಷ್ಠ 50%ನಷ್ಟು ಅಂಕಗಳನ್ನು ಗಳಿಸ್ಕೊಂಡ್ರೆ ಮತ್ತು ಅದರಲ್ಲಿ ಮೆರಿಟ್ ಆಧಾರದ ಮೇಲೆ ನಿಮ್ಮನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ. ಅದು ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ. ಇಲ್ಲಿದೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಕುರಿತು ಮೊದಲೇದಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಬೇಸಿಕ್ ಕಾನ್ಸೆಪ್ಟ್ ಪ್ಲಸ್ ಯೂಸ್ ಆಫ್ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಬಗ್ಗೆ ಇರುತ್ತೆ. ಇದು ಜೌನ್ಪುರ್ ಬಾಸ್ಟಿಯಲ್ಲಿ ಇರುತ್ತೆ. ITI ಸರ್ಟಿಫಿಕೇಟನ್ನು ಎಲೆಕ್ಟ್ರಿಕಲ್ ಟ್ರೇಡ್ನಲ್ಲಿ ಹೊಂದಿರಬೇಕು ಅವರಿಗೆ, ಅಥವಾ ವೈರ್ಮ್ಯಾನ್ ಟ್ರೇಡನ್ನು ಕಂಪ್ಲೀಟ್ ಮಾಡಿರಬೇಕು. ಸೊ ಇವರಿಗೆ 7 ದಿನಗಳ ಕಾಲ ಟ್ರೈನಿಂಗ್ ಇರುತ್ತೆ. ಕೋರ್ಸ್ ಫೀಸ್ ಅಂತ ಹೇಳ್ತಾರೆ, 6,000 ರೂಪಾಯಿ ಕೋರ್ಸ್ ಫೀಸ್ ಇರುತ್ತೆ. ಇನ್ನು ಬೇಸಿಕ್ ನಾಲೆಜ್ ಆಫ್ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್, ಅದರಲ್ಲಿ ಕೆಲವೊಂದು KV ಇರುತ್ತೆ. ಸೊ ಇದರ ಬಗ್ಗೆ ಮೀರತ್ನಲ್ಲಿ ಸೇಮ್ ಇರತಕ್ಕಂಥದ್ದು. ಇನ್ನು ಬೇಸಿಕ್ ನಾಲೆಜ್ ಆಫ್ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್, ಇದಕ್ಕೆ ನೋಯ್ಡಾದಲ್ಲಿ ತರಬೇತಿ ಕೊಡ್ತಾರೆ. 30 ದಿನಗಳ ಕಾಲ, ಇದಕ್ಕೆ 15,000 ರೂಪಾಯಿ ಇದಕ್ಕೆ ಫೀಸ್ ಇರುತ್ತೆ. ಬೇಸಿಕ್ ನಾಲೆಜ್ ಆಫ್ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಕೆಲವೊಂದು KV ಇದೆ. ಸೊ 8ನೇ ತರಗತಿಯನ್ನು ಹೊಂದಿರತಕ್ಕಂಥವರು ಅರ್ಜಿಯನ್ನು ಹಾಕ್ಬೋದು. 30 ದಿನಗಳ ಕಾಲ ತರಬೇತಿ ಇರುತ್ತೆ. 15,000 ರೂಪಾಯಿ ಇದಕ್ಕೆ ಫೀಸ್ ಇರುತ್ತೆ. ಆದರೆ ಫೀಸನ್ನು ಕನ್ಸಿಷನ್ ಅಥವಾ ಮಾಫಿ ಕೂಡ ಮಾಡಲಾಗುತ್ತೆ. ಅಲ್ಲಿ ಇದೆ ನೋಡಿ, ಕ್ಯಾಂಡಿಡೇಟ್ಸ್ ಏನಾದ್ರು 80%ಗಿಂತ ಹೆಚ್ಚು ಅಂಕಗಳನ್ನು ಗಳಿಸ್ಕೊಂಡಿದ್ರೆ ಅವರಿಗೆ ಫ್ರೀ ಟ್ರೈನಿಂಗ್ ಇರುತ್ತೆ. 70%ಗಿಂತ ಹೆಚ್ಚು ಅಂಕವನ್ನು ಪಡೆದುಕೊಂಡಿದ್ರೆ ಸೊ 6,000 ರೂಪಾಯಿ ಫೀಸ್ ಇರುತ್ತೆ ಸೀರಿಯಲ್ ನಂಬರ್ 1ಗೆ. ಇನ್ನು 50%ಗಿಂತ ಎಬೋ ಇತ್ತು ಅಂತಂದರೆ ಅವರಿಗೆ 11,000 ರೂಪಾಯಿ ಇರುತ್ತೆ ಸೀರಿಯಲ್ ನಂಬರ್ 2ಗೆ. ಅರ್ಜಿಯನ್ನು ಸಲ್ಲಿಸ್ತಕ್ಕಂತಹ ಕೊನೆಯ ದಿನಾಂಕ 20/10/2020. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಆರಂಭ 5ನೇ ತಾರೀಕಿಂದ 20ನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ರಿಜಿಸ್ಟ್ರೇಷನ್ ಫೀಸ್ ಕೂಡ ಇರುತ್ತೆ, ನಾನ್ ರಿಫಂಡಬಲ್. ಇದಕ್ಕೆ 500 ರೂಪಾಯಿ ಇರುತ್ತೆ ಜನರಲ್ ಮತ್ತು OBC ಅವರಿಗೆ. ಇನ್ನು SC ST PHC ಕ್ಯಾಂಡಿಡೇಟ್ಸ್ ಇದ್ದರೆ 250 ರೂಪಾಯಿ ಇರುತ್ತೆ. ನೀವು ಅರ್ಜಿ ಶುಲ್ಕವನ್ನು ನೆಫ್ಟ್, RTGS ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ನ ಮೂಲಕ ಮಾಡಬಹುದು. ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ಸ್ ಇಂಡಿಯಾ ಲಿಮಿಟೆಡ್ ಇವರಿಗೆ ಫೇವರ್ ಆಗಿ ಡಿಮ್ಯಾಂಡ್ ಡ್ರಾಫ್ಟನ್ನು ಅಥವಾ ನೆಫ್ಟನ್ನು ಅಥವಾ RTGSನ್ನು ಮಾಡ್ಬೋದು. ಇನ್ನು ಅಕೌಂಟ್ ನಂಬರ್ ಕೂಡ ಇಲ್ಲಿ ನೀಡಲಾಗಿದೆ. ಗೆಳೆಯರೇ, ಇಲ್ಲಿ ಇನ್ಫಾರ್ಮೇಷನ್ ಇದೆ. ದಿ ಕ್ಯಾಂಡಿಡೇಟ್ಸ್ ಹೂ ಸಕ್ಸಸ್ಫುಲಿ ಕಂಪ್ಲೀಟ್ ದಿ ಟ್ರೈನಿಂಗ್ ಪ್ರೋಗ್ರಾಮ್ ಆ್ಯಂಡ್ ಸೆಕ್ಯೂರ್ ಅಟ್ಲೀಸ್ಟ್ 50% ಮಾರ್ಕ್ಸ್ ಇನ್ ಟ್ರೈನಿಂಗ್ ಶಾಲ್ ಬಿ ಕನ್ಸಿಡರ್ಡ್ ಫಾರ್ ಪ್ಲೇಸ್ಮೆಂಟ್ ಪ್ಯೂರ್ಲಿ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಅಟ್ ಗೌರ್ಮೆಂಟ್ ಪ್ರಾಜೆಕ್ಟ್ ಲೈಕ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನ್ ಆಫ್ ಉತ್ತರ ಪ್ರದೇಶ್ ಆ್ಯಂಡ್ ಫಾಲೋವಿಂಗ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ. ಅಂದರೆ ಉತ್ತರ ಪ್ರದೇಶದ ವಿದ್ಯುತ್ ಪೂರೈಕೆ ಘಟಕಗಳಲ್ಲಿ ಈ ಒಂದು ಹುದ್ದೆಗಳ ನೇಮಕಾತಿ ನಡೆಯುತ್ತೆ. ಅಂದರೆ ಇಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಮಾತ್ರ, ಅಂದರೆ ತಾತ್ಕಾಲಿಕವಾಗಿರುತ್ತೆ. ಇಚ್ಛೆ ಇದ್ದಂಥವರು ಅರ್ಜಿಯನ್ನು ಸಲ್ಲಿಸಿ ಆಲ್ ಇಂಡಿಯಾ ಯಾರು ಬೇಕಾದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇವನ್ನು ಕರ್ನಾಟಕದಿಂದ ಕೂಡ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಜಾಬ್ ಮಾಡ್ಬೋದು. ಇಚ್ಛೆ ಇದ್ದಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.